ಒಂಬತ್ತನೇ ಪ್ರಶ್ನೆ. ದೇವರು ತಮ್ಮ ಪುತ್ರನನ್ನು ನಮ್ಮಲ್ಲಿಗೆ ಕಳುಹಿಸಿದಾಗ ತಮ್ಮ ಬಗ್ಗೆ ನಮಗೆ ಏನನ್ನು ವ್ಯಕ್ತಪಡಿಸಿದರು? ಇದಕ್ಕೆ ಉತ್ತರವನ್ನು ಆಲಿಸೋಣ. ದೇವರು ತಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ತಮ್ಮ ಕರುಣಾಮಯ ಪ್ರೀತಿಯ ಅಗಾಧತೆಯನ್ನು ವ್ಯಕ್ತಪಡಿಸಿದರು. ಕ್ರಿಸ್ತರ ಮುಖಾಂತರ ಅಗೋಚರ ದೇವರು ಗೋಚರವಾದರು. ಅವರು ನಮ್ಮಂತೆ ಮನುಷ್ಯರಾದರು. ದೇವರ ಪ್ರೀತಿ ಎಷ್ಟು ವಿಶಾಲವಾದುದು ಎಂಬುದು ವ್ಯಕ್ತವಾಯಿತು. ಅವರು ನಮ್ಮೆಲ್ಲ ಹೊರೆಯನ್ನು ಹೊತ್ತರು. ಅವರು ನಮ್ಮ ದಾರಿಯಲ್ಲಿ ನಡೆದರು. ಅವರು ನಮ್ಮ ಏಕಾಂತತೆ, ಯಾತನೆ, ಭೀತಿ ಮತ್ತು ಮರಣದಲ್ಲಿ ನಮ್ಮೊಡನಿರುತ್ತಾರೆ. ನಮ್ಮ ಐಕಿಕ ಮಾರ್ಗ ಕೊನೆಗೊಂಡಾಗ ಅವರು ನಿತ್ಯ ಜೀವಕ್ಕೆ ಹೋಗುವ ಮಾರ್ಗದ ದ್ವಾರವನ್ನು ತೆರೆಯುತ್ತಾರೆ. ಹತ್ತನೇ ಪ್ರಶ್ನೆ. ಯೇಸು ಕ್ರಿಸ್ತರೊಂದಿಗೆ ದೈವ ವಾರ್ತೆ ಸಮಾಪ್ತಿಯಾಯಿತು ಅಥವಾ ಅವರ ನಂತರವೂ ದೈವ ಶ್ರುತಿ ಮುಂದುವರಿಯುತ್ತದೆಯೋ? ಇದಕ್ಕೆ ಉತ್ತರವನ್ನು ಆಲಿಸೋಣ. ಯೇಸು ಕ್ರಿಸ್ತರಲ್ಲಿ ದೇವರೇ ಈ ಲೋಕಕ್ಕೆ ಬಂದರು. ಅವರು ದೇವರ ಅಂತಿಮ ವಾರ್ತೆ. ಅವರನ್ನು ಆಲಿಸುವುದರಿಂದ ಎಲ್ಲ ಕಾಲದ ಸಮಸ್ತ ಜನರು ದೇವರು ಎಂದರೆ ಯಾರೆಂದು ಮತ್ತು ಅವರ ರಕ್ಷಣೆಗೆ ಅಗತ್ಯವಾದದ್ದು ಏನೆಂದು ತಿಳಿಯಬಹುದು. ಪ್ರಭು ಕ್ರಿಸ್ತರ ಶುಭ ಸಂದೇಶದೊಂದಿಗೆ ದೇವರ ದೈವೀ ಶ್ರುತಿ ಪರಿಪೂರ್ಣವೂ ಪರಿಸಮಾಪ್ತಿಯೂ ಆಯಿತು. ಅದರ ಅರ್ಥವನ್ನು ಗ್ರಹಿಸಲು ಇಂದು ಪವಿತ್ರಾತ್ಮರು ಗಹನ ಸತ್ಯವನ್ನು ಅರಿಯಲು ಮಾರ್ಗದರ್ಶಿಯಾಗಿದ್ದಾರೆ. ಕೆಲವು ವ್ಯಕ್ತಿಗಳು ಜೀವನದಲ್ಲಿ ದೈವಿ ಜ್ಯೋತಿ ಎಷ್ಟು ಪ್ರಕಾರವಾಗಿರುತ್ತದೆಂದರೆ ಅವರು ಆಕಾಶ ತೆರೆಯುವುದರದನ್ನೇ ಕಂಡರು. ಆದುದರಿಂದಲೇ ಮೆಕ್ಸಿಕೋದ ಗುಡಲೋಪೆ, ಫ್ರಾನ್ಸಿಸ್ ಲೋರ್ದುಸ್ ಅಂತಹ ಪುಣ್ಯಕ್ಷೇತ್ರಗಳು ಅಸ್ತಿತ್ವಕ್ಕೆ ಬಂದವು. ದರ್ಶನಿಗಳ ಖಾಸಗಿ ಪ್ರಕಟಣೆಗಳು ಯೇಸುಕ್ರಿಸ್ತರ ಶುಭ ಸಂದೇಶವನ್ನು ಉತ್ತಮಗೊಳಿಸಲಾರವು. ಯಾರೂ ಅವುಗಳನ್ನು ವಿಶ್ವಾಸಿಸುವ ಅಗತ್ಯವಿಲ್ಲ. ಆದರೆ ಅವು ಶುಭ ಸಂದೇಶವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ನೆರವಾಗಬಲ್ಲವು. ಅವುಗಳ ಅಧಿಕೃತತೆಯನ್ನು ಧರ್ಮಸಭೆ ಪರೀಕ್ಷಿಸುತ್ತದೆ.